ಕ್ಯಾಬಿನೆಟ್ಟು ಅಜೆಂಡಾ ಪ್ರಕಾರ ಹೋಗ್ತದೆ. ಅದಾದಮೇಲೆ ಇತರ ವಿಷಯಗಳಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ಆದರೆ ಮುಂದಿನದೆಲ್ಲ ಕೋವಿಡ್ ನಿರ್ವಹಣೆ ಯಾವ ರೀತಿ ಆಗಬೇಕು ಅನ್ನೋದನ್ನು ನಾನು ನಮ್ಮ ಎಕ್ಸ್ಪರ್ಟ್ಸ್ ಕಮಿಟಿಗೆ ವರದಿ ಕೂಡ ಕೇಳಿದ್ದೇನೆ. ಅದು ಬಂದ ತಕ್ಷಣವೇ ಮುಂದಿನ ತೀರ್ಮಾನಗಳು ನಾವು ಕೈಗೊಳ್ತೀವಿ. ಈಗಿಲ್ಲ, ಫಸ್ಟ್ ಅವ್ರು ವರದಿ ರೆಡಿ ಮಾಡಿ ಆಮೇಲೆ ಮಾಡಿ ವಿನಾಯಿತಿ ಬಗ್ಗೆ ಇವತ್ತು ಚರ್ಚೆ ಮಾಡೋದು ಸರ್. ಇವತ್ತು ಕ್ಯಾಬಿನೆಟ್ನಲ್ಲಿ ವಿನಾಯಿತಿ ಬಗ್ಗೆ ಚರ್ಚೆ ಮಾಡೋದು, ಅದು ವಿನಾಯಿತಿಗಳ ಬಗ್ಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ. ಕ್ಯಾಬಿನೆಟ್ನಲ್ಲಿ ಅಜೆಂಡಾ ಪ್ರಕಾರ ಅಂತೂ ಹೋಗ್ತೀವಿ. ಅದಾದಮೇಲೆ ಇತರ ವಿಷಯಗಳಲ್ಲಿ ಅವ್ರು ಯಾರಾದ್ರು ಚರ್ಚೆ ಮಾಡಿದ್ರೆ ಖಂಡಿತವಾಗಿ ಚರ್ಚೆ ಆಗುತ್ತೆ. ನಾಳೆ ನಿಮ್ಮ ಬರ್ಡೇ ಬೇರೆ, 6 ತಿಂಗಳು ಕಂಪ್ಲೀಟ್ ಆಗ್ತಿದೆ. ಒಂದು ನಿಮಿಷ ಕೇಳಿ, ನಾನು ಬರ್ತ್ಡೇನ ಆಚರಣೆ ಮಾಡ್ಕೊಳ್ಳೋದಿಲ್ಲ ನಾನು, ಹೀಗಾಗಿ ಯಾವತ್ತೂ ಆಚರಣೆ ಇಲ್ಲ, ಹೀಗಾಗಿ ನಾನು ಆಚರಣೆ ಮಾಡೋದಿಲ್ಲ. 6 ತಿಂಗಳು ಆಗಿರೋ ಬಗ್ಗೆ ಒಂದು ಪುಸ್ತಕವನ್ನು ರಿಲೀಸ್ ಮಾಡ್ತೀನಿ, ಏನೆಲ್ಲ ಕೆಲಸಗಳು 6 ತಿಂಗಳಲ್ಲಿ ಆಗಿದೆ ಮತ್ತು ಅವು ಯಾವ ರೀತಿ ಜನ ಉಪಯೋಗಿ ಆಗಿದ್ದಾವೆ ಅನ್ನೋ ಬಗ್ಗೆ ಒಂದು 6 ತಿಂಗಳದ ಒಂದು ಪಕ್ಷಿ ನೋಟವನ್ನು ನಾವೇನೇನು ಮಾಡಿದ್ದೀವಿ ಅನ್ನುವಂಥ ವಿವರಗಳನ್ನು ನಾನು ಕೊಡ್ತೀನಿ. ಮಹತ್ವದ ಕಾರ್ಯಕ್ರಮ ಸರ್ಪ್ರೈಸ್ ಘೋಷಣೆ, ಸರ್ಪ್ರೈಸ್ ಘೋಷಣೆ ಏನೂ ಇಲ್ಲ. ನಾನು ಸರ್ಪ್ರೈಸ್ 6 ತಿಂಗಳಿಗೆಲ್ಲ ಘೋಷಣೆ ಮಾಡ್ತಾರಾ? ನೋಡಿರಿ, ಒಂದು ನಮ್ಮ ಸರ್ಕಾರ ಸ್ಪಂದನಾಶೀಲವಾಗಿರುವಂಥ ಸರ್ಕಾರ. ಯಾವಾಗ ಯಾವುದಾದ್ರು ಸಮಸ್ಯೆಗಳಿದೆ, ಇನ್ನೊಂದಿದೆ, ಅದಕ್ಕೆ ಸ್ಪಂದನೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೆ. ಉದಾಹರಣೆಗೆ ಅದಕ್ಕೇನು 6 ತಿಂಗಳು ಅಥವಾ ಯಾವುದಾದ್ರೂ ಒಕೇಶನ್ ಬೇಕಾಗಿಲ್ಲ. ಜೋಳ ಖರೀದಿ ಬಗ್ಗೆ ಎಲ್ಲ ರೈತರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂದರು, ಅದಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ, ಆಜ್ಞೆ ಮಾಡಿದ್ವಿ. ಈಗ ರಾಗಿ ಖರೀದಿಯನ್ನು ಮುಂದುವರಿಸಬೇಕು ಅಂತ ಹೇಳ್ತಾರೆ, ಅದನ್ನು ಕೂಡ ಅದಕ್ಕೊಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ, ಅದರಲ್ಲಿ ಅನುಮೋದನೆ ಪಡೆದು ಅದನ್ನು ಕೂಡ ನಾವು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತೇವೆ. ಹೀಗೆ ಯಾವ್ಯಾವ ಸಮಸ್ಯೆಗಳು ಬಂದಾಗ ಕೂಡಲೇ ಸ್ಪಂದನೆಯನ್ನು ಮಾಡಿರುವಂಥ ಒಂದು ಸರ್ಕಾರ. ಅದಕ್ಕೆ ಯಾವುದೋ ಒಕೇಶನ್ನು 6 ತಿಂಗಳು 100 ದಿವಸ ಏನಿಲ್ಲ, ನಿರಂತರವಾಗಿ ಜನರಿಗೆ ಸಹಾಯ ಮಾಡುವಂಥ, ಜನ ಕಲ್ಯಾಣ ಮಾಡುವಂಥ ಯೋಜನೆಗಳನ್ನು. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.